ತಾಲೂಕಿನ ಆವಣಿಯಲ್ಲಿ ಜನವರಿ 28 ರಂದು ಲವಕುಶ ಮಂದಿರದ ಶಂಕುಸ್ಥಾಪನೆ ಮತ್ತು ಧಾರ್ಮಿಕ ಯಾತ್ರೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೀಗೆಹಳ್ಳಿ ಸುಂದರ ಮನವಿ. ತಾಲೂಕಿನ ಆವಣಿಯಲ್ಲಿ ಜನವರಿ 28 ರಂದು ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಲವಕುಶ ಮಂದಿರದ ಶಂಕುಸ್ಥಾಪನೆಗಾಗಿ ಶ್ರೀ 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 ಮಹಾಂಕ್ ನೃತ್ಯ ಗೋಪಾಲ್ ದಾಸ್ ಮಹಾರಾಜ್ ಮತ್ತು ಶ್ರೀ 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 ಕಮಲ್ ನಯನ್ ದಾಸ್ ಶಾಸ್ತ್ರಿ ಮಹಾರಾಜರವರು ಆಗಮಿಸುವುದರಿಂದ ತಾಲೂಕಿನ ಎಲ್ಲಾ ಹಿಂದೂ ಬಾಂಧವರು ಲವಕುಶ ಮಂದಿರದ ಶಂಕುಸ್ಥಾಪನೆ ಮತ್ತು ಧಾರ್ಮಿಕ ಯಾತ್ರೆಯಲ್ಲಿ ಭಾಗವಹಿಸಬೇಕು ಎಂದು ಮುಳಬಾಗಿಲು ತಾಲೂಕಿನ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶಿಗ್ಯಹಳ್ಳಿ ಸುಂದರ್ ರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಜೈ ಶ್ರೀರಾಮ್. ಸಮಸ್ತ ನಮ್ಮ ಮುಳಬಾಗಿಲು ಎಲ್ಲ ಜನತೆಗೆ ನಿಮ್ಮ ಶಿಗ್ಯಹಳ್ಳಿ ಸುಂದರ್ ಮಾಡುವ ನಮಸ್ಕಾರಗಳು. ನಮ್ಮ ಮುಳಬಾಗಿಲಿನ ನಮ್ಮ ಲವಕುಶ ಮಂದಿರದ ಶಂಕುಸ್ಥಾಪನೆಗೆ ಮತ್ತು ಧಾರ್ಮಿಕ ಯಾತ್ರೆಗೆ ಆಗಮಿಸುತ್ತಿರುವಂತ ಇದೇ ಮೊಟ್ಟಮೊದಲ ಬಾರಿಗೆ ಅಯೋಧ್ಯೆಯಿಂದ ನಮ್ಮ ರಾಮ ಜನ್ಮಭೂಮಿಯ ತೀರ್ಥಯಾತ್ರೆ ತಶ್ವತಿಯಿಂದ ಶ್ರೀ 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 ಕಮಲ ನಯನದಾಸ್ ಶಾಸ್ತ್ರಿ ಮಹಾರಾಜ್ ಅವರು ಇದೇ ತಿಂಗಳ 28ನೇ ತಾರೀಕು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಲವಕುಶ ಜನ್ಮಭೂಮಿ ತೀರ್ಥಾರ್ಥ ಕ್ಷೇತ್ರ ಆದಂತ ನಮ್ಮ ಚಂದ್ರು ಅವರು ಹಾಗೆ ನಮ್ಮ ಶಾಂತಪ್ರಸಾದ್ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಂಧುಗಳೇ, ಮೊಟ್ಟ ಮೊದಲನೇ ಬಾರಿಗೆ ಅಯೋಧ್ಯೆಯಿಂದ ನಮ್ಮ ರಾಮ ಜನ್ಮಭೂಮಿಯ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಕಮಲ ನಯನದ ಶಾಸ್ತ್ರ ಮಹಾರಾಜ್ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಕೂಡ ಎಲ್ಲ ನಮ್ಮ ಸನಾತನ ಹಿಂದೂ ಬಾಂಧವರು, ಮಾತಾ ಭಗಿನಿಯರು ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರಿ ಪರಮ ಪೂಜ್ಯ ಗುರುಗಳಿಗೆ ಅಭೂತಪೂರ್ವ ಸ್ವಾಗತ ಕೋರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಗೆ ನಮ್ಮ ಮುಳಬಾಗಿಲಿನ ಜನತೆ ಒಂದು ನಮ್ಮ ಒಂದು ಸೌಭಾಗ್ಯ ಏನಪ್ಪ ಅಂತ ಹೇಳಿದ್ರೆ, ಇದೇ ನಮ್ಮ ಆವಂತಿಕ ಬೆಟ್ಟ ಆವಣಿಯಲ್ಲಿ ನಮ್ಮ ಲವಕುಶ ಅವರು ಜನ್ಮ ತಾಳಿದ್ರು. ಆ ಒಂದು ಲವಕುಶ ನಮ್ಮ ಜನ್ಮ ತಾಳಿದಂತ ಬೆಟ್ಟಕ್ಕೆ ಅಲ್ಲಿ ನಮ್ಮ ಲವಕುಶ ಮಂದಿರ ಕಟ್ಟೋದಕ್ಕೆ ಆ ಒಂದು ಶಂಕುಸ್ಥಾಪನೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ನಮ್ಮ ಯುವಕರು, ಮುಳಬಾಗಿಲಿನ ಎಲ್ಲಾ ಯುವಕರು ಕೂಡ ಬಂದು ಈ ಒಂದು ಸ್ವಾಮೀಜಿಗಳ ಒಂದು ಕೃಪೆಗೆ ಪಾತ್ರರಾಗಬೇಕು. ಬಂದು ಈ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಪಾಲ್ಗೊಂಡು ದೇವರ ಭಕ್ತಿಗೆ ಪಾತ್ರರಾಗಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಸಂಸದರಾದಂತಹ ಮುನಿಸ್ವಾಮಣ್ಣನವರು ಹಾಗೂ ನಮ್ಮ ಶಾಂತಪ್ರಸಾದ್ ರೆಡ್ಡಿ ಅನ್ನವರು ಹಾಗೂ ಅನೇಕ ಹಿರಿಯ ನಾಯಕರುಗಳು, ನಮ್ಮ ಮುಳಬಾಗಿಲಿನ ಅನೇಕ ಹಿರಿಯ ನಾಯಕರುಗಳು ಹಾಗೂ ನಮ್ಮ ರಾಜ್ಯದ ನಾಯಕರುಗಳನ್ನು ಬಂದಿದ್ದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ ಖಂಡಿತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಮತ್ತೊಮ್ಮೆ ನಿಮ್ಮಲ್ಲನ್ನ ಬೇಡ್ಕೊಳ್ತಾ ನಾ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಹಿಂದ್. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.